ನಿನ್ನೆ ವಿಜಯೇಂದ್ರ ಅಧಿಕಾರ ಸ್ವೀಕಾರ ಮಾಡಿದಾಗ ಕೆಲವರು ಗೈರು ಹಾಜರಾಗಿದ್ದರು. ಇವತ್ತು ನಾಳೆ ವಿಜಯೇಂದ್ರ ಅವರು ಅಧ್ಯಕ್ಷರು, ಹೊಸ ಅಧ್ಯಕ್ಷರು, ಶಾಸಕರ ಸಭೆಯೆಲ್ಲ ಕರೆದಿದ್ದಾರೆ ಪ್ರತಿಪಕ್ಷರ ನಾಯಕನ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಈ ಮಧ್ಯೆ ಇಬ್ಬರು ತಂದೆ ಮತ್ತಂದರೆ ಯಡಿಯೂರಪ್ಪನವರು ಇವರಿಬ್ಬರೂ ಅದ್ಯಾರ ಸೋಮಶೇಖರ್ ಅವ್ರನ್ನ ಮನೆಗೆ ಕರೆಸ್ಕೊಂಡಿದ್ದಂತೆ ಯಡಿಯೂರಪ್ಪನವರು ಮಾತಾಡಿದಾರಂತೆ. ತಿಪ್ಪಾರೆಡ್ಡಿ ಅವರು ಚಿತ್ರದುರ್ಗದಲ್ಲಿ ಅವ್ರ ನಿವಾಸಕ್ಕೆ ವಿಜಯೇಂದ್ರ ಹೋಗಿ ಮಾತಾಡಿದ್ದಾರೆ. ಅಲ್ಲೆಲ್ಲ ಮಠಗಳು ಗಿಟ್ಟುಗಳಿಗೆಲ್ಲ ಭೇಟಿ. ಅರವಿಂದ ಬೆಲ್ಲದ್ ಮಾತ್ರ ಇವತ್ತು ಪಕ್ಷದ ಕಚೇರಿಗೆ ಬಂದಿದ್ದರಂತೆ, ಬಟ್ ಅಲ್ಲಿ ಸಂಘಟನಾ ಕಾರ್ಯದರ್ಶಿಗಳ ಜೊತೆ ಮಾತನಾಡಿ ಹೊರಟ್ರಂತೆ. ಬೇರೆ ಯಾರಿಗೂ ಅವರು ಮಾತಾಡಲಿಲ್ಲವಂತೆ. ಸಮಯ ಬಂದಿಲ್ಲ, ಟೈಮ್ ಬಂದಾಗ ಮಾತಾಡ್ತೀನಿ ಅಂತ. ಓಕೆ ಸರ್, ನಾವು ವಾಚ್ ಕಟ್ಟಲ್ಲ, ಆದರೂ ಕಾಯ್ತೀವಿ ಟೈಮ್ಗೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಅವ್ರು ಹೋದ್ರಂತೆ. ಕಾರ್ಯಕ್ರಮದಲ್ಲಿ ಸಿ ಎಂ ಜೊತೆ ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿ ಸೋಮಣ್ಣ ವೇದಿಕೆ ಹಂಚಿಕೊಂಡಿದ್ದಾರೆ. ಓಕೆ, ಈಗ ಅದೊಂದು ಪ್ರಾಬ್ಲಮ್ಮು. ಯಾರು ಎಲ್ಲಿ ವೇದಿಕೆ ಹಂಚ್ಕೊಂಡ್ರು ಪ್ರಾಬ್ಲಮ್ಮು. ಅಲ್ಲಿ ಈಗ ಅಲ್ಲಿ ನೋಡಿ, ಈಗ ವೇದಿಕೆ ಹಂಚಿಕೊಂಡಿದ್ದಾರೆ. ಓಕೆ, ಅಲ್ಲಿ ಮಧ್ಯದಲ್ಲಿ ಕುಳಿತಿರುವವರು ಯಾರು? ಬೊಮ್ಮಾಯಿ ಅವರು. ಬೊಮ್ಮಾಯಿ. ಆ ಮಧ್ಯದಲ್ಲಿ ಬೊಮ್ಮಾಯಿ ಅವರು ಕೂತಿದ್ದಾಗ ಸೋಮಣ್ಣ ಆಮೇಲೆ ಸರ್ ಯಾವಾಗ ಬರಲಿ ಕಾಂಗ್ರೆಸ್ಗೆ ಅಂತ ಮಾತಾಡಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಆಗತ್ತೆ ಬಿಟ್ಟು ರಾಜಕೀಯ ನೋಡೋದಂಗೆ ವೇದಿಕೆಯಲ್ಲಿ ಕಾಲು ಹಂಚಿಕೊಂಡರು ಅಂದ್ಬಿಡೋದು. ಏನೋ ಒಂದು ಬಿಟ್ರಾಯ್ತು. ಸೋಮಣ್ಣ ನನಗೆ ಕಾಂಗ್ರೆಸ್ ಅವ್ರು ಆಗತ್ತೆ ಇಲ್ಲ ಸದ್ಯಕ್ಕೆ ಅಂತೇನೋ ಹೇಳಿದಾರಂತೆ. ನನಗೆ ಡಬಲ್ ಗೇಮ್ ಗೊತ್ತಿಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ. ಆದ್ರಿಂದ ನಾನು ನನ್ನ ಅಭಿಪ್ರಾಯವನ್ನ ಮುಂದೆ ತಿಳಿಸ್ತಕ್ಕಂತ ಸಂದರ್ಭ ಬಂದಾಗ ನಿಮಗಲ್ದಿರ ಇನ್ಯಾರಿಗೆ ಹೇಳಿ. ನಾನು ಕೆಲವಾರು ಮುಜುಗರದ ಸಂಗತಿ ಸಮಸ್ಯೆಗಳು ಸ್ವಾಭಾವಿಕವಾಗಿ ಒಬ್ಬ ಕೆಲಸಗಾರನಿಗೆ, ಸಾಮಾನ್ಯ ಜನರ ಒಡನಾಟ ಬಯಸ್ತಕ್ಕಂಥವನಿಗೆ, ದುಡಿಮೆ ಮಾಡೋರಿಗೆ, ಅರ್ಹತೆ ಇರೋರಿಗೆ, ಪಾಪ್ಯುಲರ್ ಜಾಸ್ತಿ ಆದವರಿಗೆ, ಇವೆಲ್ಲವೂ ಕೂಡ ಒಂದೊಂದು ಸಾರಿ ಏನು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ನಾನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಬರ್ತೀನಿ. ಯಾವುದೇ ಲೋಕಸಭೆಗೆ ಅಭ್ಯರ್ಥಿ ಅಲ್ಲ. ರೋಡ್ನಲ್ಲಿ ಬೇಜಾನ್ ಚರ್ಚೆ ಆಯ್ತಪ್ಪ, ಅದಕ್ಕೆ ನಾನು ಹೊಣೆನಾ ನೀನು ಹೊಣೆನಾ ನನಗೆ ಗೊತ್ತಿಲ್ಲ. ಪಾರ್ಟಿ ಯಾರನ್ನು ತೀರ್ಮಾನ ಮಾಡ್ತದೋ ಅವ್ರಿಗೆ ಒಲಿಯುತ್ತೆ. ನಾಳೆ ಎಸ್ ಬೆಲ್ಲದ್ದು ಸೋಮಣ್ಣ ಇಬ್ಬರಿಗೂ ಟೈಮ್ ಬಂದಿಲ್ಲ ಸರಿಗೆ ಮಾತಾಡಿ. ಆಯ್ತು, ಬಂದಾಗ ಮಾತಾಡ್ತಾರೆ ಬಿಡ್ರಿ ಅಲ್ವಾ, ಮಾತಾಡಲೇಬೇಕು. ಮಾತಾಡ್ತಿದ್ರೆ ಇಲ್ಲ ಅಷ್ಟೇ. ಓಕೆ, ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಆಪರೇಷನ್ ಹಸ್ತವನ್ನ ಮುಂದುವರೆಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಿಡ್ ನೈಟ್ ಆಪರೇಷನ್ಗೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಪಕ್ಷದ ಹಿರಿಯ ನಾಯಕರೊಬ್ಬರ ಮನೆಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಅಂದಾಜು 3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಅಂತ ಸುದ್ದಿ. ನಾನು ಜೆಡಿಎಸ್ ಪಕ್ಷದ ಯಾರನ್ನೂ ಭೇಟಿ ಮಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ನಮ್ಮ ಪಕ್ಷದ ನಾಯಕರಿಗೆ ಗೌರವ ಕೊಡೋದಕ್ಕೆ ಡಿಸಿಎಂ ಪ್ರತಿ ದಿನ ಭೇಟಿ ಕೊಡ್ತಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾನು ಯಾವ ಜೆ ಡಿ ಎಸ್ ಎಮ್ಎಲ್ಎನ್ನು ಭೇಟಿಯಾಗಿಲ್ಲ, ಯಾವ ಜೆ ಡಿ ಎಸ್ ಎಮ್ ಎಲ್ ಎ ತವೂ ನಾನು ಮಾತಾಡಿಲ್ಲ. ಜೆ ಡಿ ಎಸ್ ಎಮ್ ಎಲ್ ಎಗಳು ಏನಾದರೂ ಇದ್ರೆ ಸಣ್ಣ ಪಣ್ಣ ಕೆಲಸಗಳಿಗೆ ಕ್ಷೇತ್ರಕ್ಕೆ ಬರ್ತಾರೆ, ಬಂದರೆ ಅಟೆಂಡ್ ಮಾಡಿ ಕಳಿಸ್ತೀರಿ. ನಮ್ಮ ಪಕ್ಷದ ನಾಯಕರುಗಳಿಗೆ ಗೌರವ ಕೊಡಲಿಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಪ್ರತಿದಿನ ಭೇಟಿ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವೇನು ಹೆಚ್ಚಿನ ಮಹತ್ವ ಕೊಡೋದು ಬೇಡ. ಆಲ್ ರೈಟ್, ಸಮ್ಮಿಶ್ರ ಸರ್ಕಾರ ಪತನ ಸಂದರ್ಭದಲ್ಲಿ ಡಿ ಕೆ ಶಿನ್ ಸಿ ಎಂ ಮಾಡ್ತೀವಿ ಬನ್ನಿ ಅಂತ ಕುಮಾರಸ್ವಾಮಿ ಕಚೇರಿಯಿಂದ ಕರೆ ಬಂದಿದ್ದು ಹೌದು ಅಂತ ಇತ್ತೀಚೆಗೆ ಕಾಂಗ್ರೆಸ್ಗೆ ಹತ್ತಿರವಾಗಿರುವ ಸೋಮಶೇಖರ್ ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಭಾಳ ದೊಡ್ಡ ಸರ್ಪ್ರೈಸ್ ಇಲ್ಲ ಅಂತ. ಸರ್ಪ್ರೈಸ್ ಅಲ್ಲ, ಹಾಗೇ ಬರುತ್ತೆ ಅಂತ ಗೊತ್ತಿತ್ತು. ಅದು ನಿರೀಕ್ಷಿತ, ನನಗೆ ನಿರೀಕ್ಷಿತ ಹೇಳಿಕೆ ಅದು. ಅದು ಇರುತ್ತೋ ಇಲ್ವೋ ಅವ್ರು ಹಂಗೆ ಹೇಳಿರ್ತಾರೆ ಅಂತ. ಬಿ ಸಿ ಪಾಟೀಲ್ ಮಾತ್ರ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟು ಅಂಥದ್ದು ಟಾಕೆ ಇರಲಿಲ್ಲ ಅಂತ ಅವ್ರು ಅಂದಿದ್ದಾರೆ. ಅವ್ರ ಆಫೀಸಿಂದ ನನಗೆ ಫೋನ್ ಬಂದಿತ್ತು, ವಿಧಾನಸೌಧದಿಂದ ಫೋನ್ ಬಂದಿತ್ತು. ಫೋನ್ ಮಾಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ, ಮುಖ್ಯಮಂತ್ರಿಗಳದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಘೋಷಣೆ ಮಾಡ್ತಾರೆ ಅಂತಂದರು. ಮಾತಾಡ್ತೀರಾ ಅಂದ್ರೆ ಮಾತಾಡ್ತೀನಿ ಅಂತಂದೆ. ಬಟ್ ಅವ್ರು ಮಾತಾಡಿದಾಗ ಆ ವಿಷಯ ಯಾವುದು ಕೂಡ ಚರ್ಚೆ ಮಾಡಲಿಲ್ಲ. ಇಲ್ಲ, ಯಾವ ಚರ್ಚೆನೂ ಇಲ್ಲ. ಡಿ ಕೆ ಶಿವನ್ ಮಾಡಬೇಕು ಅಂತ ಇಲ್ಲ, ಕುಮಾರಸ್ವಾಮಿ ಇಡಬೇಕು ಅಂತಲೂ ಇಲ್ಲ. ಇಬ್ಬರನ್ನು ವಿರುದ್ಧ ಮಾಡಿ ಯಾವುದೇ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಬಟ್ ಆ ಸರ್ಕಾರ ತೆಗೆದು ನಾವು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೆಲ್ಲ ಹೊರಗೆ ಬಂದಿದ್ದು. ಇಲ್ಲ, ಆ ಥರದ್ದು ಯಾವುದು ಚರ್ಚೆ ಆಗಲಿಲ್ಲ. ಹಂಗಿದ್ರೆ ತನಿಖೆ ಮಾಡಿ ಅಷ್ಟೇ. ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ಟೀಮ್ ಲೀಡರ್ ಆಗಿದ್ದಲ್ವ ಸರ್, ಅವರಿಗೆ ಡಿ ಕೆ ಶಿವಕುಮಾರ್ ಎಲ್ಲರಿಗೆ, ಎಲ್ಲರೂ ಲೀಡರ್ಗಳೇ ಅಲ್ಲಿ. ರಮೇಶ್ ಜಾರಕಿಹೊಳಿನೇ ಲೀಡರ್ ಅಂತೇನಲ್ಲ ಅಲ್ಲಿ, ಅಲ್ಲಿ ಎಲ್ಲರೂ ಎಲ್ಲರಿಗೂ ಲೀಡರ್ಗಳಾಗಿದ್ದರು. ಸುಧಾಕರ್ ಸುಧಾಕರ್ಗೆ ಲೀಡ್ರು, ಸೋಮಶೇಖರ್ರು, ಮುನಿರತ್ನ ಆ್ಯಂಡ್ ಭೈರತಿ ಬಸವರಾಜ್ ಅವ್ರಿಗೆ ಅವ್ರವರೇ ಲೀಡರ್ಗಳು, ಇನ್ಯಾರೋ ಬಿ ಸಿ ಪಾಟೀಲು, ಇನ್ಯಾರೋ ಅವ್ರವ್ರಿಗೆ ಅವ್ರವರೇ ಲೀಡರ್ಗಳು, ಎಲ್ಲ ಎಲ್ಲರಿಗೂ ಲೀಡರ್ಗಳೇ ಅಲ್ಲಿ. ಬ್ಯಾಡ್ರಪ್ಪ, ಏನಪ್ಪ ನೆಕ್ಸ್ಟ್ ಕ್ವಶನ್ನು? ಏನು ಸರ್, ತನಿಖೆ ಮಾಡಿ.
ಇದನ್ನು ತನಿಖೆಗ ಸರ್ ಅಷ್ಟೇ. ಸರ್ಕಾರ ಹೇಗ್ ಬಿಡಿಸಿದ್ರು, ಯಾರು ಒಪ್ಕೊಳ್ಳಿಲ್ಲ, ಫೋನ್ ಬಂದಿತ್ತಾ ಇಲ್ವಾ ತನಿಖೆ ಅನ್ಬಿಟ್ರೆ ಆಗೋಯ್ತು. ಸೋಮಶೇಖರ್ ಅವರು ಅಂತಾರೆ. ಇನ್ನು ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಭೂ ಅಕ್ರಮದ ಆರೋಪವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಬೆಂಗಳೂರಿನ ಮಾಕ್ಲಿ ಗ್ರಾಮದ 1.5 ಎಕರೆ ಕೆರೆಯನ್ನ ಮಾಯ ಮಾಡಿದ್ರಲ್ಲ, ಆ ಕೆರೆಯನ್ನ ನಾನು ನುಂಗಿದ್ನ, ಯಾರು ಆ ಕೆಲಸ ಮಾಡಿದ್ದು ಅಂತ ಚಲುವರಾಯಸ್ವಾಮಿಯನ್ನೇ ಕೇಳಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯಾರು ಭೂಮಿ ಕಬಳಿಸಿರೋರು, ಶ್ವೇತ ಪತ್ರ ಹೊರಡಿಸ್ಲಿ ಅಂತ ಸವಾಲು ಹಾಕಿದ್ರು. ಒಬ್ಬ ಮನುಷ್ಯ ಆಸ್ತಿ ಮಾಡೋದಕ್ಕೆ ಇತಿಮಿತಿ ಇರುತ್ತೆ, ರಾಜಕೀಯವಾಗಿ ಬಂದ ಕುಟುಂಬ ಎಷ್ಟು ಆಸ್ತಿ ಮಾಡಿದೆ ಅನ್ನೋದು ತನಿಖೆ ಆಗಲಿ ಅಂತ ಆಗ್ರಹಿಸಿದರು. ಮಾಕ್ಲಿ ಗ್ರಾಮ ದಾಸನಪುರ ಹೋಬಳಿ ಸರ್ವೆ ನಂಬರ್ 13 ಕೆರೆನೇ ಮಾಯ ಹೋಗಿದೆ. ನನ್ನ ಸ್ನೇಹಿತರು ಕೇಳ್ತೀನಿ, ಆ ಕೆರೆ ಮಾಯ ಮಾಡಿ 3 ಎಕರೆ 30 ಗುಂಟೆಯ ನಾನು ನುಂಗಾಕಿದ್ದೀನಪ್ಪ, ನಾನು ನುಂಗಾಕಿದ್ದೀನ. ಯಾರಂತೆ ಒತ್ತುವರಿ ಮಾಡಿರೋದು? ಈಗ ವೈಟ್ ಪೇಪರ್ ಡಿಕ್ಲೈನ್ ಮಾಡಿಬಿಡಲಿ ಬಿಡ್ರಿ. ಈಗ ಒಬ್ಬ ಮನುಷ್ಯನಿಗೆ ಒಂದು ಆಸ್ತಿ ಮಾಡೋದಕ್ಕೆ ಒಂದು ಇತಿ ಮಿತಿ ಇರುತ್ತೆ. ಸೊ ಯಾರು ಯಾರು ಈ ರಾಜಕೀಯವಾಗಿ ಬಂದು ಕುಟುಂಬಗಳು ಎಷ್ಟೆಷ್ಟು ಆಸ್ತಿ ಮಾಡಿದವ್ರೆ ಅಂತ ತನಿಖೆ ಆಗ್ಬಿಡ್ಲಿ ಬಿಡ್ರಿ. ಆಗಲಿ ಆಗಲಿ ಆಗಲಿ, ಎಲ್ಲದಕ್ಕೂ ತನಿಖೆ ಇಲ್ಲ ಇಲ್ಲ ಸರ್. ಇದು ನನಗೆ ಬೇಕಾಗಿರುವ ತನಿಖೆ, ಎಲ್ಲ ರಾಜಕೀಯ ಕುಟುಂಬಗಳ ಮೇಲೆ ಹೇಗೆ ಆಸ್ತಿಯನ್ನ ಮಾಡಿದ್ದಾರೆ ಎಲ್ಲ. ಐ ರಿಪೀಟ್, ಎಲ್ಲ. ಆಗಲಿ ಆಗಲಿ ಆಗಲಿ, ಇದು ಒಂದೇ ಕಂಡ್ರಿ ನೀವು ಕರೆಕ್ಟ್ ಆಗಿ ಹೇಳಿರೋದು. ಇದು ತನಿಖೆ ಆಗಬೇಕು. ಇತಿಮಿತಿ ಅಂತೇನಿದೆಯಾ ಸರ್? ಅವ್ರು ಹೇಳ್ತಾ ಇದ್ರು ಇತಿಮಿತಿ ಅಂತ ಇದ್ದಿದ್ದಿದ್ರೆ ಯಾಕೆ ಈ ದೌರ್ಭಾಗ್ಯ ಬರ್ತಿತ್ತು ಕರ್ನಾಟಕಕ್ಕೆ ಅಥವಾ ಬೇರೆ ರಾಜ್ಯದ ನಂಗೆ ಗೊತ್ತಿಲ್ಲ. ತಿಂದು ತೇಗ ಇತ್ತಾ ಇದ್ದಾಗ ವಾಂತಿ ಬರ್ತಿದ್ರು ನಿಲ್ಸಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿರೋದ್ರಿಂದ ತಾನೇ ವ್ಯವಸ್ಥೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದು. ಹಂಗಾಗಿ ಇತಿ ಮಿತಿ ಎಲ್ಲ ಯಾವುದೂ ಇಲ್ಲ. ಬಟ್ ಇದು ಮಾತ್ರ ಇದೆ, ಯಾವ್ಯಾವ ಕುಟುಂಬ ರಾಜಕೀಯವಾಗಿ ಬಂದ ಎಲ್ಲ ಕುಟುಂಬಗಳ ಬಗ್ಗೆ ತನಿಖೆ ಆಗಲಿ. ಹೆಂಗಾಯ್ತು? ನನಗಂತೂ ಭಾಳ ಖುಷಿಪ್ಪ, ಡೈಲಿ 5 ನಿಮಿಷ ಫ್ರೀ ಕೊಡ್ತೀನಪ್ಪ ಆ ತನಿಖಾ ಸಮಿತಿಗೆ. ಬಟ್ ಇಂತಿಷ್ಟು ತಿಂಗಳಲ್ಲಿ ಅದು ರಿಪೋರ್ಟ್ ಏನಾದ್ರು ಮಾಡ್ಕೊಂಡು ಹಾಳಾಗೋಲಿ, ರಿಪೋರ್ಟ್ ಕೊಡ್ತಾರೆ ಬಿಡ್ತಾರೋ? 5 ನಿಮಿಷ ನ್ಯೂಸ್ ಅಲ್ಲಿ ಫ್ರೀ ತನಿಖಾ ಸಮಿತಿಗೆ, 5 ಮಿನಿಟ್ಸ್ ಫ್ರೀ ಆಗಲಿ. ಎರಡನೇದು ಕುಮಾರಸ್ವಾಮಿಯವರು ಮಾರ್ಮಿಕವಾಗಿ ಇಂತಹ ವಿಚಾರದಲ್ಲಿ ಅಗೇನ್ ದಿ ಸೇಮ್ ಪ್ರಾಬ್ಲಮ್ ಅವಾಗ ಹೇಳ್ತಾ ಇದ್ನಲ್ಲ, ಆರೋಪ ತನಿಖೆ ದಾಖಲೆ ಬೇಕಿಲ್ಲ ಅನ್ನೋದು ಸೇಮ್ ಪ್ರಾಬ್ಲಮ್ ಕುಮಾರಸ್ವಾಮಿದು. ಇವಾಗ ಇಲ್ಲಿ ಯಾವುದೋ ಕೆರೆ ಮಾಕಳಿದು, ಯಾವುದೋ ಮಾಕಳಿ, ಯಾವುದೋ ಕೆರೆ 3.5 ಎಕರೆ ಮಾಯ. ಫೇರ್, ಮಾಯ ಆಗಿರೋದು ನಿಜ. ಹಾಗಾದ್ರೆ ತಾನೇ ಭೂಮಿ ತಾನೇ ಅದು? ಅದೇನು ಚಿನ್ನದ್ದು ಯಾವುದೋ ಸರಾನೋ ಅಥವಾ ಉಂಗುರನೋ ಅಲ್ಲ ಅಲ್ವ? ಮಾಯ ಆಗಿದೆ, ಯಾರು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರುವ ರೀತಿ ಹೇಳ್ತಾ ಇದ್ದೀರಿ. ನಿಮ್ಗೆ ಎರಡೇ ದಾರಿ ಇರೋದು, ಇಲ್ಲ ಸೇ ಹೂ ಇಟ್ ಈಸ್ ಹೂ ಹ್ಯಾಸ್ ನುಂಗಿ ನೀರು ಕೊಡದಿರೋನು ಸಾರ್ವಜನಿಕ ಆಸ್ತಿಯನ್ನು ಅಂತ, ಇಲ್ವಾ ನಿಮ್ಮ ತಿಳಿದಿರುವ ದಾಖಲೆಯಿಂದಗಳನ್ನು ಬಳಸ್ಕೊಂಡು ನೀವು ಅಥವಾ ನಿಮಗೆ ಸಮೀಪವಿರುವ ಯಾರೇ ಹಾಕ್ಕೊಳ್ಳಿ, ದೂರು ಕೊಡಿಸಿ, ಹೆಡೆಮುರಿ ಕಟ್ಟಬೇಕು. ಅದು ಬಿಟ್ಟು ನಾನಾ ಯಾರಪ್ಪ ನುಂಗಿದ್ದು ಏನು ಪ್ರಯೋಜನ ಹೇಳಿ? ಈಗ ಆರೋಪಕ್ಕಷ್ಟೇ ಸೀಮಿತ, ಏನು ಪ್ರಯೋಜನ? ಅವರು ಅದಕ್ಕೆ ಯಾವ್ಯಾವ ರಾಜಕೀಯ ಪಕ್ಷದ ಯಾರ್ಯಾರ್ದು ಕುಟುಂಬಗಳಿದೆ ಎಲ್ಲರದ್ದು ತನಿಖೆ ಆಗಲಿ, ಅದು ಆಗಲ್ಲ ಹೋಗಲ್ಲ, ಎಷ್ಟು ಜನದ್ದು ಅಂತ ಮಾಡಿಸೋಣ ಕೃಷಿ ಮಂತ್ರಿಗಳೇ. ಎಷ್ಟು ಕುಟುಂಬ, ಎಷ್ಟು ಜನ, ಯಾರದ್ದು ಅಂತ ತನಿಖೆ ಮಾಡ್ತಿರಪ್ಪ.